ಆತ್ಮೀಯರೇ, ನಮ್ಮ ಗ್ರಂಥ ಸರಸ್ವತಿ ಪ್ರತಿಭಾರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ನಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ. ಆಗ ನಾವು ಮಾಡೋ ಪ್ರತಿ ವಿಶಿಷ್ಟ ವಿಡಿಯೋಗಳು ನಿಮಗೆ ಮೊದಲಿಗೆ ಬಂದು ಸೇರ್ಕೊಳ್ತವೆ. ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆಯೇ ತಮ್ಮೆಲ್ಲ ಆತ್ಮೀಯರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮಸ್ತೆ. ದಿಟ್ಟ ಹೆಜ್ಜೆ ದೀರ್ಘಕ್ರಮ ಭಾಗ 15. ಈ ಸಂಚಿಕೆಯಲ್ಲಿ ತಾವು ಆಲಿಸಲಿದ್ದೀರಿ ಒಟುಗಳಿಗೆ ಶಿಕ್ಷಣ ಹಾಗೂ ಸಾಣೆಹಳ್ಳಿ ಶ್ರೀಮಠದ ವಿಚಾರ. ಈ ಸಂಚಿಕೆಯನ್ನ ವಾಚನ ಮಾಡಲಿದ್ದಾರೆ IG ಚಂದ್ರಶೇಖರಯ್ಯ, ಪ್ರಾಚಾರ್ಯರು, BLR ಪದವಿ ಪೂರ್ವ ಕಾಲೇಜು, ಸಿರಿಗೆರೆ. ಒಟುಗಳಿಗೆ ಶಿಕ್ಷಣ. ನಮ್ಮ ಅನುಭವಕ್ಕೆ ಬಂದಿರುವಂತೆ ಹಿಂದಿನ ಕಾಲದ ಹಿರಿಯರಿಗಿದ್ದಂತೆ ಇಂದಿನ ಕಾಲದ ಜನರಲ್ಲಿ ಸಾಮಾಜಿಕ ಮನೋಭಾವ ಬಹಳ ಕಡಿಮೆ. ಇಂದಿನ ವ್ಯಕ್ತಿಯು ಎಲ್ಲವನ್ನೂ ತನ್ನ ನೇರಕ್ಕೆ ನೋಡುತ್ತಿರುತ್ತಾನೆ, ತನ್ನ ನೇರಕ್ಕೆ ಸಮಾಜವು ಹೊಂದಿಕೊಳ್ಳಬೇಕೆಂದು ಬಯಸುತ್ತಾನೆ. ಇದು ಉಚಿತವಾದ ಧೋರಣೆಯಲ್ಲ. ಹಿಂದೆ ಜನತೆಯಲ್ಲಿ ಸಮಾಜಕ್ಕಾಗಿ ತಾನೆಂಬ ಮನೋಭಾವ ಇತ್ತೆಂಬ ಬಗ್ಗೆ ಆ ದೃಷ್ಟಿಯಲ್ಲೇ ಅವರು ಶ್ರಮಿಸಿ ಸಮಾಜವನ್ನು ಕಟ್ಟಿದರೆಂಬ ಮಾತಿಗೆ ನಿದರ್ಶನವಾಗಿ ನಮ್ಮಲ್ಲಿ ನೂರಾರು ಕಾಗದ ಪತ್ರಗಳಿವೆ. ಅದಕ್ಕೆ ಹೊಂದಿಕೊಂಡ ಇತಿಹಾಸವೂ ಇದೆ. ಇಂದು ಅಕ್ಷರಸ್ಥರ, ಅದರಲ್ಲೂ ಪದವೀಧರರ ರಾಜಕಾರಣಿಗಳ ಸಂಖ್ಯೆ ಹೆಚ್ಚಿದಂತೆ ಸಮಾಜದ ಪುಷ್ಟೀಕರಣವಾಗಬೇಕಾಗಿತ್ತು. ಆದರೆ ಅದಕ್ಕೆ ವಿರುದ್ಧವಾದ ಸನ್ನಿವೇಶವನ್ನೇ ಇಂದಿನ ಪದವೀಧರರಲ್ಲಿ, ರಾಜಕಾರಣಿಗಳಲ್ಲಿ ಕಾಣುತ್ತಿದ್ದೇವೆ. ಇವರು ತಮ್ಮ ನೇರಕ್ಕೆ ಇದ್ದಾರೆಯೇ ವಿನ ಸಮಾಜ ದೇಶಗಳ ನೇರಕ್ಕಲ್ಲ. ನೀರಿನಲ್ಲಿ ಮುಳುಗುತ್ತಿರುವ ನರಿಯು ತನ್ನ ಮುಳುಗುವಿಕೆಯನ್ನು ಜಗತ್ತಿಗೆ ಸಂಬಂಧಿಸಿ ಹೇಳಿದಂತೆ ಇವರು ಇವರ ಉದ್ಧಾರವೇ ಸಮಾಜದ ದೇಶದ ಉದ್ಧಾರ ಎಂದು ತಿಳಿದುಕೊಂಡಿದ್ದಾರೆ. ನಮ್ಮ ಜನರು, ನಮ್ಮ ಮಕ್ಕಳು ವಿದ್ಯಾವಂತರಾದಲ್ಲಿ ಮುಂದೆ ಇವರು ನಮ್ಮ ಸಮಾಜದ ಮತ್ತು ನಮ್ಮ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ದುಡಿಯುವರೆಂಬ ಕನಸು ಕಟ್ಟಿಕೊಂಡು ದುಡಿದರು. ಆದರೆ ಆ ಕನಸು ನನಸಾಗಲಿಲ್ಲ. ವೈಯಕ್ತಿಕವಾಗಿ ಈ ಕ್ಷೇತ್ರದಲ್ಲಿ ನಾವೂ ಸಹ ವಿಫಲರಾದೆವು. ಮಠಕ್ಕೆ ನಾವೊಬ್ಬರೇ ಸ್ವಾಮಿಗಳು, ಬಿಡುವಿಲ್ಲದಷ್ಟು ಕಾರ್ಯಕಲಾಪಗಳು, ಎಲ್ಲವನ್ನೂ ನಾವೇ ಮಾಡಬೇಕು. ಅದರಲ್ಲೂ ಬಿಡುವು ಮಾಡಿಕೊಂಡು ಪ್ರವಾಸಗಳಲ್ಲೂ ಸಹ ಜೊತೆಗಿಟ್ಟುಕೊಂಡು ನಾಲ್ಕೈದು ಜನರನ್ನು ತರಬೇತುಗೊಳಿಸಲು ಪ್ರಯತ್ನಿಸಿದೆವು. ನಾಲ್ಕೈದು ವರ್ಷಗಳು ನಮ್ಮ ಸಮಾಜ, ನಮ್ಮ ಮಠ, ನಮ್ಮ ದೇಶ ಇವೆಲ್ಲವುಗಳ ಪರಿಚಯ, ಭವಿಷ್ಯ ನಿರ್ಮಾಣ ಇವುಗಳ ಬಗ್ಗೆ ಶಿಕ್ಷಣ ಕೊಟ್ಟೆವು. ಪ್ರತಿನಿತ್ಯ 2 ಗಂಟೆ ಕಾಲವನ್ನು ವಿನಿಯೋಗಿಸಿ ಸಂಸ್ಕೃತ, ಹಿಂದಿ ಪಾಠ ಹೇಳಿದೆವು. ಆದರೆ ಅವರಲ್ಲಿ ಕಲಿಯಬೇಕೆಂಬ, ಸಮಾಜ ಕಟ್ಟಬೇಕೆಂಬ, ಹೋರಾಟ ಮಾಡಬೇಕೆಂಬ ಲವಲವಿಕೆಯನ್ನೇ ನಾವು ಕಾಣಲಿಲ್ಲ. ಎಲ್ಲರೂ ಓದನ್ನು ನಿಲ್ಲಿಸಿ ತಮ್ಮ ತಮ್ಮ ದಾರಿ ಹಿಡಿದು ಹೊರಟು ಹೋದರು. ಕಾಲಾಂತರದಲ್ಲಿ ಅದೇ ಕೆಲಸವು ನಮ್ಮ ನಿರೀಕ್ಷಣೆಗಿಂತ ಹೆಚ್ಚಾಗಿ ನಿರಾಯಾಸವಾಗಿ ಕೈಗೂಡಿ ಬರುತ್ತದೆ. ಇದು ದೈವ ಸಂಕಲ್ಪವೆಂದೇ ನಮ್ಮ ನಂಬಿಕೆ. ಉದಾಹರಣೆಗಾಗಿ ಕೆಲವನ್ನು ಇಲ್ಲಿ ನಿದರ್ಶನಕ್ಕಾಗಿ ಕೊಟ್ಟಲ್ಲಿ ತಪ್ಪಾಗಲಾರದು. ಈ ಬಗ್ಗೆ ನಮ್ಮ ಯತ್ನವು ಪರಾಕಾಷ್ಠೆಯನ್ನು ಮುಟ್ಟಿದರೂ ವಿಫಲರಾದೆವು. ಆಗಾಗ್ಗೆ ಎಲ್ ಸಿದ್ದಪ್ಪನವರು, ಮಾಗನೂರು ಬಸಪ್ಪನವರು, ಈಗೇನು ಒಂದು ಹಂತಕ್ಕೆ ಬರುತ್ತಲಿದ್ದೇವೆ, ಈ ತಂತು ಹರಿಯದೆ ಪಾರಂಪರ್ಯವಾಗಿ ಉಳಿದುಕೊಂಡು ಬರಬೇಕು, ಈ ಬಗ್ಗೆ ತಮ್ಮ ಯೋಜನೆ ಏನು ಎಂದು ಕೇಳುತ್ತಿದ್ದರು. ನಾವು ಈ ಬಗ್ಗೆ ನಮ್ಮ ಯೋಜನೆಯು ಮುಣುಗೂಡಿದೆ ಎಂದು ಹೇಳುತ್ತಿದ್ದೆವು. ಆದರೂ ನಮ್ಮದೊಂದು ನಂಬಿಕೆ ಇದೆ. ಸಾಕಷ್ಟು ಯತ್ನ ಮಾಡಿಯೂ ವಿಫಲತೆಯನ್ನೇ ಕಂಡಲ್ಲಿ ಆ ನಮ್ಮ ದಾರಿ ಸರಿಯಿಲ್ಲ, ಮತ್ತೊಂದು ಯಾವುದು ದಾರಿ ಇದೆ, ಅದರ ಸೂಚನೆಯನ್ನು ಮುಂದೆ ದೇವರೇ ಕೊಡುತ್ತಾನೆ. ಆದ್ದರಿಂದ ನಮ್ಮ ಯೋಜನೆಯನ್ನು ನಿಲ್ಲಿಸಬೇಕು, ದೈವೇಚ್ಛೆಯ ನಿರೀಕ್ಷಣೆಯಲ್ಲೇ ಮುಂದೆ ಸಾಗಬೇಕು ಎನ್ನುವುದು ನಮ್ಮ ಅನುಭವ ಸಿದ್ಧಾಂತ. ನಮ್ಮಲ್ಲಿ ಶಿಕ್ಷಣಕ್ಕೆ ಇದ್ದವರಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳ ವಿನ ಮಿಕ್ಕವರೆಲ್ಲ ಮದುವೆ ಆತುರದವರು. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳವರಾದರೂ ಓದಿನ ತುಟ್ಟ ತುದಿಯ ಶಿಖರವನ್ನು ಮುಟ್ಟುವ ಸಾಮರ್ಥ್ಯವುಳ್ಳವರಲ್ಲ. ನಮ್ಮ ಗುರಿಯಾದರೂ ಕೇವಲ ನಮ್ಮ ಶಿಷ್ಯ ಮಂಡಳಿಯ, ಕನ್ನಡ ನಾಡಿನ, ಭಾರತ ಖಂಡದ ವ್ಯಾಪ್ತಿಯನ್ನು ಮೀರಿ ವಿಶ್ವಮಾನವ್ಯದ ವ್ಯಾಪ್ತಿಗೊಳಪಟ್ಟುದಾಗಿತ್ತು. ಇದಕ್ಕೆ ಕನ್ನಡ, ಹಿಂದಿ, ಸಂಸ್ಕೃತ, ಇಂಗ್ಲಿಷ್ ಎಲ್ಲ ಭಾಷೆಗಳ ಜ್ಞಾನವಿರಬೇಕು. ಎಷ್ಟೇ ಎತ್ತರವಾದ ಪರ್ವತವಾಗಲಿ ಹತ್ತಿಯೇ ತೀರುತ್ತೇನೆಂಬ ನಿಲುವು ಬೇಕು. ಅಂತಹ ವ್ಯಕ್ತಿ ದೊರಕಿದರೆ ನಮ್ಮ ಕನಸು ನನಸಾದೀತು ಎಂದುಕೊಂಡು ದೇವರ ಮೇಲೆ ಭಾರ ಹಾಕಿ ನಮ್ಮ ದಾರಿಯಲ್ಲಿ ನಾವು ನಡೆದೆವು. ಸಾಣೇಹಳ್ಳಿ ಶ್ರೀಮಠ, ಪಾಲ್ಕುರಿಕೆ, ಸಿರಿಗೆರೆ ಮಠಗಳ ಏಕೀಕರಣವಾಗಿ
ಉಭಯ ಮಠಗಳಿಗೂ ಒಬ್ಬರೇ ಅಧಿಪತಿಗಳಾಗಬೇಕೆಂದು ಸಮಾಜವು ನಿರ್ಣಯಿಸಿ ಸರ್ಕಾರದ ಅನುಮತಿಯನ್ನು ಪಡೆಯಿತಷ್ಟೇ. ನಂತರ ಜನಸಾಮಾನ್ಯರಲ್ಲಿ ಇತರ ಮಠಗಳಲ್ಲಿದ್ದ ಅವ್ಯವಸ್ಥೆ, ಸಂಕುಚಿತ ವೃತ್ತಿ, ವಂಶೀಯ ಹಕ್ಕು, ಈ ಎಲ್ಲವೂ ಭಾವನೆಗಳನ್ನು ತಪ್ಪಿಸಿ ಎಲ್ಲ ಮಠಗಳು ಒಂದು ಬಲವಾದ ನೇತೃತ್ವಕ್ಕೊಳಪಟ್ಟಲ್ಲಿ ಸಮಾಜದ ಒಗ್ಗಟ್ಟು ಉಳಿಯುವುದಲ್ಲದೆ ಆ ಮಠಗಳಿಂದ ಸಮಾಜಕ್ಕೆ ಉಪಯುಕ್ತ ಸೇವೆ ಸಲ್ಲುವುದೆಂಬ ತಿಳುವಳಿಕೆಯು ಹೆಚ್ಚುತ್ತಾ ಬಂದಿತು. ಗುರುಪಾದ ಸ್ವಾಮಿಗಳವರ ಕಾಲದಲ್ಲಿ ಸಿರಿಗೆರೆ ಮಠಕ್ಕೂ ಸಾಣಿಹಳ್ಳಿ ಮಠಕ್ಕೂ ಬಹಳ ವಿದ್ವೇಷ ನಡೆಯಿತು. ಒಂದೊಂದು ಊರಲ್ಲೂ ಈ ಎರಡೂ ಮಠಗಳ ಬೇರೆ ಬೇರೆ ಪಾರ್ಟಿಗಳು ಅದಕ್ಕಾಗಿಯೇ ಬಡಿದಾಟ, ಹೊಡೆದಾಟ, ಹೆಣ್ಣು ಗಂಡುಗಳಿಗೆ ಕಟ್ಟು ಮಾಡುವುದೂ ಇತ್ತು. ಶ್ರೀ ಗುರುಪಾದ ಸ್ವಾಮಿಗಳು ನಿಜೈಕ್ಯರಾದ ಮೇಲೆ ಮಲ್ಲೇದೇವರ ಹಳ್ಳಿಯಿಂದ ಮರುಳಸಿದ್ಧ ಸ್ವಾಮಿಗಳವರನ್ನು ಪಟ್ಟಕ್ಕೆ ತಂದರು. ಚರಮೂರ್ತಿಗಳನ್ನಾಗಿ ಸಾಣಿಹಳ್ಳಿ ಗ್ರಾಮದವರೇ ಆದ ಚಂದ್ರಶೇಖರ ಸ್ವಾಮಿಗಳವರನ್ನು ಮಾಡಿಕೊಂಡರು. ಈ ಇಬ್ಬರಲ್ಲೇ ಕಲಹ ಪ್ರಾರಂಭವಾಯಿತು. ಊರಿನಲ್ಲಿದ್ದ ಜಂಗಮರೆಲ್ಲ ಚರಮೂರ್ತಿಗಳ ಬಂಧು ಬಾಂಧವರು. ಪಟ್ಟದ ಸ್ವಾಮಿಗಳಾದ ಮರುಳಸಿದ್ಧ ಸ್ವಾಮಿಗಳವರು ಮೊದಲೇ ಸ್ವಲ್ಪ ಬುದ್ಧಿ ದೌರ್ಬಲ್ಯವುಳ್ಳವರಾಗಿದ್ದರು. ಊರಿನವರ ಮತ್ತು ಚರಮೂರ್ತಿಗಳ ಅಸಹಕಾರ ಹೆಚ್ಚಿದ ಮೇಲೆ ಹುಚ್ಚರಂತಾದರು. ಸಾಣಿಹಳ್ಳಿಯಲ್ಲಿ ಈಗ ಇರುವ 150 ಗಿಡದ ತೆಂಗಿನ ತೋಟಕ್ಕೆ ಈ ಸ್ವಾಮಿಗಳಿಂದಲೇ ನೀರು ಒರೆಸ ಹತ್ತಿದರು. ಕೆಲವು ಕಾಲಾನಂತರ ಅವರು ನಿಜೈಕ್ಯರಾದರು. ಚರಮೂರ್ತಿ ಚಂದ್ರಶೇಖರ ಸ್ವಾಮಿಗಳವರೇ ಅಧಿಕಾರವಾಯಿತು. ಸಾಣಿಹಳ್ಳಿ ಶ್ರೀಮಠಕ್ಕೆ 65 ಎಕರೆ ಇನಾಮತಿ ಭೂಮಿ ಇದೆ. ಈ ಭೂಮಿಯಿಂದ ಮಠಕ್ಕೆ ಯಾವ ಪ್ರತಿಫಲವೂ ಇರಲಿಲ್ಲ. ಊರಿನವರು ಅಂದರೆ ಚರಮೂರ್ತಿಗಳಿಗೆ ಬಂಧುಗಳಾದವರು ಆ ಜಮೀನನ್ನು ಬಳಸಿಕೊಂಡು ತಿನ್ನುತ್ತಿದ್ದರು. ಸಂಘದ ಅಧ್ಯಕ್ಷರಾಗಿ ಬಿ ಲಿಂಗಯ್ಯನವರಿದ್ದಾಗ ಬಿದುರ್ಗದ ಬಿಪಿ ವೀರಪ್ಪಗೌಡರು, ಮುತ್ತುಗದೂರು ಪಟೇಲ್ ಪರ್ವತೇಗೌಡರು ಇನ್ನು ಮುಂತಾದವರು ಸಾಣಿಹಳ್ಳಿಗೆ ಹೋಗಿ ಸೌಹಾರ್ದ ಬೆಳೆಸುವ ದಿಸೆಯಲ್ಲಿ ಯತ್ನ ಮಾಡಿದರು. ಮುಂದೆ ಚರಮೂರ್ತಿ ಚಂದ್ರಶೇಖರ ಸ್ವಾಮಿಗಳು ನಿಜೈಕ್ಯರಾದರು. ಈ ಸಂದರ್ಭದಲ್ಲಿ ಪಾಲ್ಕುರಿಕೆ ಸಿರಿಗೆರೆ ಮಠಗಳು ಒಂದಾದಂತೆ ಸಾಣಿಹಳ್ಳಿ ಮಠವೂ ಅವುಗಳಲ್ಲಿ ಲೀನವಾಗಬೇಕೆಂಬ ಅಭಿಪ್ರಾಯ ಜನರಲ್ಲಿ ಮೂಡಿಬಂದಿತ್ತು. ಇವರಲ್ಲಿ ಮುಖ್ಯರೆಂದರೆ ಚಿಕ್ಕನಲ್ಲೂರು ರುದ್ರಪ್ಪನವರು, ಅಬ್ಬಿನಹೊಳಲು ದೇವೀರಪ್ಪನವರು, ಹನುಮನಹಳ್ಳಿ ಮಹೇಶ್ವರಪ್ಪನವರು. ಆಗ ನಾವು ಕಡೂರು ತಾಲೂಕು ಪಿಳ್ಳೇನಹಳ್ಳಿಯಲ್ಲಿದ್ದೆವು. ಚರಮೂರ್ತಿಗಳ ಅಂತಿಮ ಸಂಸ್ಕಾರಕ್ಕೆ ನಾವು ಸಾಣೆಹಳ್ಳಿಗೆ ಬರುವಂತೆ ಮಾಡಿಕೊಂಡರು. ಯೋಗ್ಯ ರೀತಿಯಿಂದ ಅಂತಿಮ ಸಂಸ್ಕಾರವಾಯಿತು. ಸಾಣೆಹಳ್ಳಿ ಮತ್ತು ಸಾಣೆಹಳ್ಳಿ ಪ್ರಾಂತದ ಜನರೇ ಎಂದೂ ಕಂಡರಿಯದ ರೀತಿಯಲ್ಲಿ ಗಣಾರಾಧನೆ ನಡೆಯಿತು. ಇದೇ ಸಂದರ್ಭದಲ್ಲಿ ಮುಂದಿನ ಮಠದ ಆಡಳಿತದ ಬಗ್ಗೆ ನಿರ್ಣಯಿಸಲು ಶಿಷ್ಯ ಮಂಡಳಿಯ ಒಂದು ಕಮಿಟಿಯನ್ನು ನಮ್ಮ ನೇತೃತ್ವದಲ್ಲಿ ರಚಿಸಲಾಯಿತು. ಅದರಲ್ಲಿ ಶ್ರೀ ಮಧುಜೇನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರುಳವರೇ ಈ ಮಠದ ಆಡಳಿತವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಬೇಕೆಂದು ತೀರ್ಮಾನಿಸಲಾಯಿತು. ಸಾಣೇಹಳ್ಳಿಯಲ್ಲಿ ಜಂಗಮರೆಲ್ಲರೂ ಚರಮೂರ್ತಿಗಳ ಅಣ್ಣ ತಮ್ಮಂದಿರು, ಏಕೀಕರಣದ ವಿರೋಧಿಗಳು. ಈ ಪಕ್ಷಕ್ಕೆ ಆಸಂದಿಯ ಗುರಜ್ಜಿ ಬಸಪ್ಪನವರು ಮತ್ತು ಅವರ ಅನುಯಾಯಿಗಳು ಮುಖಂಡರು. ಈ ಮಧ್ಯೆ ನಮ್ಮವರೇ ಆದ ನಾಗೇನಹಳ್ಳಿ ಹಾಗೂ ಮಾಡಾಳು ಸ್ವಾಮಿಗಳವರ ಬಲದಿಂದ ಎಳನಡರು ಸ್ವಾಮಿಗಳವರ ನೊಣಬರು ಅಧ್ಯಕ್ಷತೆಯಲ್ಲಿ ನಮ್ಮೆಲ್ಲರನ್ನೂ ಬಿಟ್ಟು ಒಂದು ಸಭೆಯನ್ನು ಸಾಣಿಹಳ್ಳಿಯಲ್ಲಿ ನಡೆಸಿ ಸಿರಿಗೆರೆ ಮಠಕ್ಕೂ ಇದಕ್ಕೂ ಸಂಬಂಧವಿಲ್ಲ, ಸಾಣಿಹಳ್ಳಿ ಮಠವು ಸ್ವತಂತ್ರವಾಗಿರಬೇಕು ಎಂದು ನಿರ್ಣಯವೊಂದನ್ನು ತಂದರು. ಇದಕ್ಕೆ ಒಳಗೊಳಗೆ ನೊಣಬ ಪಂಗಡದ ಸಿಡ್ಲಹಳ್ಳಿ ಸ್ವಾಮಿಗಳ ಬೆಂಬಲವೂ ಇತ್ತು. ಆ ದಿನದ ಮೀಟಿಂಗಿಗೆ ನಾವು ಹೋಗಿರಲಿಲ್ಲ, ನಮ್ಮ ಅಭಿಪ್ರಾಯದ ಶಿಷ್ಯರೂ ಹೋಗಿರಲಿಲ್ಲ. ಗೆದ್ದವೆಂದುಕೊಂಡು ಮೀಸೆ ತಿರುವುತ್ತಾ ಹೋದರು. ಒಂದು ವಾರ ಕಳೆದ ಮೇಲೆ ನಾವು ಸೀದಾ ಎಳನಡು ಸ್ವಾಮಿಗಳು ಬಿಡಾರವಾಗಿದ್ದ ಕಡೂರು ಹೊಸಹಳ್ಳಿಯ ಗೌರಮ್ಮನ ಮನೆಗೆ ಹೋಗಿ, ನೀವು ಸಾಣಿಹಳ್ಳಿ ಮಠಕ್ಕೆ ಯಾರು, ನಿಮ್ಮ ಯಾವುದಾದರೂ ಮಠಕ್ಕೆ ನಾವಾಗಲಿ ನಮ್ಮ ಶಿಷ್ಯರಾಗಲಿ ಕೈ ಹಾಕಿದ್ದೇವೆಯೇ, ನೀವು ಹೇಗೆ ಎಳನಡು ಮೂಲ ಮಠವನ್ನು ಬಿಟ್ಟು ಕಡೂರು ಹೊಸಹಳ್ಳಿಯಲ್ಲಿ ಮಠವನ್ನು ಮಾಡಿಕೊಂಡಿದ್ದೀರೋ, ಹಾಗೆಯೇ ನಮ್ಮ ಮಠಗಳು ಆಗಬೇಕೆಂದು ಬಯಸಿದ್ದೀರಾ, ಈಗ ನಿಮ್ಮ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೆಯುತ್ತೇವೆ, ಈ ಮಾತನ್ನೇ ಸಭೆಯಲ್ಲಿಡುತ್ತೇವೆ, ಏನು ಹೇಳುವಿರಿ ಎಂದು ಕೇಳಿದೆವು. ಸ್ವಾಮಿಗಳಿಗೆ ಬಾಯಿ ಒಣಗಿ ಹೋಯಿತು. ನಮಗೆ ತಪ್ಪು ಅಭಿಪ್ರಾಯ ಕೊಟ್ಟರು, ನೀವಿಲ್ಲದೆ ನಾವು ಸಾಣಿಹಳ್ಳಿಗೆ ಹೋಗಬಾರದಿತ್ತು, ತಪ್ಪಾಯಿತು, ಮತ್ತೆ ಮೀಟಿಂಗ್ ಸೇರಿ ಸರಿ ಮಾಡೋಣ ಎಂದರು. ಎಳನಡು ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಸಾಣೆಹಳ್ಳಿಯಲ್ಲಿ ಮೀಟಿಂಗ್ ಎಂದು ನಾವೇ ಪತ್ರ ಪ್ರಿಂಟ್ ಮಾಡಿಸಿ ಹಂಚಿಸಿದೆವು. ಆಗ ಅವರು, ಇಂತಹ ಜಗದ್ಗುಳಿರುವುದು ನಮ್ಮ ಪುಣ್ಯ, ಸಾದರು ನೊಣಬರು ಮಾನದಿಂದ ಬದುಕಿರುವುದು ಈ ಮಹಾತ್ಮರ ಪ್ರಭಾವದಿಂದ, ನಮಗೆ ನೀವು ತಪ್ಪು ಅಭಿಪ್ರಾಯ ಕೊಟ್ಟು ಈ ಹಿಂದೆ ಮಾಡಿಸಿದ್ದ ನಿರ್ಣಯವು ಇಂದಿಗೆ ರದ್ದಾಗುತ್ತದೆ. ಸಾಣೆಹಳ್ಳಿ ಮಠವು ಪಾಲ್ಕುರಿಕೆ ಸಿರಿಗೆರೆ ಮಠದಲ್ಲಿ ಲೀನವಾಗಬೇಕು, ಇದರ ಭವಿಷ್ಯದ ಅಭಿವೃದ್ಧಿ ತರಳಬಾಳು ಜಗದ್ಗುಳವರಿಗೆ ಸೇರಿದ್ದು ಎಂದು ನಿರ್ಣಯ ಮಾಡಿಸಿ ಎಲ್ಲರಿಂದಲೂ ರುಜು ಹಾಕಿಸಿದರು. ವಿರೋಧಿಗಳು ನಿರ್ಣಯಕ್ಕೆ ರುಜು ಹಾಕಿದರೂ ಅವರಿಗೆ ಮನಸ್ಸಿನಲ್ಲಿ ಒಪ್ಪಿಗೆ ಇರಲಿಲ್ಲ. ನಮಗೆ ಅವಮಾನ ಮಾಡಬೇಕೆಂದು ರಾತ್ರಿಯೆಲ್ಲ ಮಸಲತ್ತು ಮಾಡಿದರು.
ಅನೇಕರು ನಮ್ಮಲ್ಲಿಗೆ ಬಂದು ರಾತ್ರಿಯೇ ಹೊರಟು ಹೋಗಲು ಸೂಚಿಸಿದರು, ಇಲ್ಲವಾದರೆ ವಿರೋಧಿಗಳಿಂದ ಬಹಳ ಅವಮಾನವಾಗುತ್ತದೆ ಎಂದು ಹೇಳಿದರು. ಆಗ ಅಬ್ಬಿನಹೊಳಲು ದೇವೀರಪ್ಪ ಹಾಗೂ ಚೀರನಹಳ್ಳಿ ಮುರುಗೇಜ್ಜನವರ ಪಾರ್ಟಿಯವರು ತಮ್ಮ ಬಿಡಾರದ ಸುತ್ತಲೂ ನೆರೆದು ಅದಾವ ಶೂರ ಅವಮಾನ ಮಾಡುವವನು ಬರಲಿ ಎಂದು ಚಾಲೆಂಜ್ ಹಾಕಿದರು. ಯಾರೂ ಬರಲಿಲ್ಲ. ಬೆಳಗ್ಗೆ ನಾವೇ ಜಿ ಟಿ ಚನ್ನಬಸಪ್ಪನ ಮೂಲಕ ಎಲ್ಲರನ್ನೂ ನಮ್ಮ ಬಿಡಾರಕ್ಕೆ ಕರೆಸಿಕೊಂಡು ಸರಿಯಾಗಿ ಬುದ್ಧಿವಾದ ಹೇಳಿದೆವು. ತಾವು ಯಾರೂ ಅಂತಹ ಯೋಚನೆ ಮಾಡಿಲ್ಲವೆಂದು ಪ್ರಮಾಣ ಮಾಡಿ ಹಾಗೆ ಬರೆದುಕೊಟ್ಟರು. ಈ ಮೀಟಿಂಗ್ ನಡೆಯುವುದಕ್ಕಿಂತ ಮುಂಚೆ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳವರು ಅಲ್ಲಲ್ಲೇ ಜನರ ಬಾಯಿ ಮಾತು ಕೇಳಿ ಗಾಬರಿಯಾಗಿ, ಸಾಣಿಹಳ್ಳಿಗೆ ಹೋಗಕೂಡದು, ಆ ಮಠದ ಸುದ್ದಿ ನಮಗೆ ಬೇಡ, ಬಹಳ ಸಣ್ಣ ಮಾತು ಬಳಸುತ್ತಿದ್ದಾರೆ ವಗೈರೆ ಹೇಳಿ ಕಳುಹಿಸಿದರು. ನಾವು ಇದು ದೈವ ಸಂಕಲ್ಪ, ಹೋಗುವುದಕ್ಕಾಗಲಿ ಬರುವುದಕ್ಕಾಗಲಿ ನಮ್ಮ ಸ್ವಾತಂತ್ರ್ಯವಿಲ್ಲ, ದೇವರು ಕರೆದೊಯ್ಯುತ್ತಿದ್ದಾನೆ, ನಾವು ಹೋಗುತ್ತಿದ್ದೇವೆ, ಈ ಕೆಲಸದಿಂದ ದೂರವಿರಬೇಕೆಂಬುದು ನಿಮ್ಮ ಶಿವನ ಸಂಕಲ್ಪವಾಗಿದ್ದರೆ ನಮ್ಮನ್ನು ಈ ದಾರಿಯಲ್ಲಿ ಕರೆದೊಯ್ಯುತ್ತಿರಲಿಲ್ಲ. ಸದುದ್ದೇಶಕ್ಕೆ ಹೊರಡುವವನು ಸಿಹಿ ಕಹಿಗಳನ್ನು ಅನುಭವಿಸಲೇಬೇಕು, ಪರಿಣಾಮ ಸುಖಾಂತವಾಗುತ್ತದೆ ಎಂದು ಸಮಾಧಾನ ಪಡಿಸಿದೆವು. ಇಲ್ಲಿಯೇ ನಾವು ದೈವ ಸಂಕಲ್ಪವನ್ನು ಕಾಣುತ್ತಿರುವುದು. ಆ ವಿರೋಧ, ಆರ್ಭಟ, ಆ ಪ್ರತಿಭಟನೆ, ಆ ತುಚ್ಛ ಶಬ್ದಗಳ ಪ್ರಯೋಗ ಇವೆಲ್ಲವನ್ನು ಕೇಳಿಕೊಂಡೇ ಆ ರಾತ್ರಿ ಸಾಣಿಹಳ್ಳಿಯಲ್ಲಿ ಉಳಿದಿದ್ದು ಮರುಬೆಳಗ್ಗೆ ಅವರೆಲ್ಲರೂ ಬಂದು ಹೊಂದಿಕೊಂಡದ್ದು ಮನುಷ್ಯನ ಯತ್ನದಿಂದಲ್ಲ, ದೈವರ ಕೃಪೆಯಿಂದ. ಅಲ್ಲಿಗೆ ಗದ್ದಲ ಮುಕ್ತಾಯವಾಯಿತು. ಸಾಣಿಹಳ್ಳಿಯಲ್ಲಿರುವ 65 ಎಕರೆ ಜಮೀನಿನ ಉತ್ಪನ್ನ ಏನೇನೂ ಬರುತ್ತಿರಲಿಲ್ಲ. ಈಗ 2000 ತೆಂಗಿನ ಸಸಿ ಹಾಕಿಸಿದೆ, ಹೈಸ್ಕೂಲ್ ಇದೆ, 150 ಜನ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಫ್ರೀ ಊಟ ಮಾಡುತ್ತಿದ್ದಾರೆ, 1 ಆಸ್ಪತ್ರೆ, 1 ಪಶುವೈದ್ಯ ಶಾಲೆ ಮಂಜೂರಾಗಿದೆ, ವಿದ್ಯುಚ್ಛಕ್ತಿ, ಪೋಸ್ಟ್ ಆಫೀಸು ಬಂದಿದೆ, ರಸ್ತೆ ಸರಿಯಾಗಿದೆ, ಬಸ್ಸು ಆ ಮಾರ್ಗವಾಗಿ ಓಡಾಡುತ್ತಿದೆ, ಜನರು ನಾಗರಿಕರಾಗಿದ್ದಾರೆ. ಶ್ರೀ ಗುರುಶಾಂತ ನಿಕೇತನ ಎಂಬ ಹೆಸರಿನಲ್ಲಿ ಒಂದು ಅತಿಥಿ ಗೃಹ ನಿರ್ಮಾಣವಾಗಿದೆ, ಈಗ ಉಪಾಧ್ಯಾಯರ ವಾಸಕ್ಕೆ ಮನೆಗಳನ್ನು ಕಟ್ಟಿಸಲಾಗುತ್ತಿದೆ, ಈಗ ಅಲ್ಲಿ ಯಾರದೂ ವಿರೋಧವಿಲ್ಲ. ಆ ಮಠದ ಹೆಸರಿನಲ್ಲಿ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರು ಅಲ್ಲಿಯ ಪಟ್ಟಾಧಿಕಾರಿಗಳಾಗಿದ್ದಾರೆ. ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ಚಿತ್ರದುರ್ಗದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರನ್ನು ಬರಮಾಡಿಕೊಂಡು ಸಾಣೆಹಳ್ಳಿಯ ಇತಿಹಾಸದಲ್ಲೇ ಇಂತಹ ಕಾರ್ಯಕ್ರಮ ಆಗಿರಲಿಲ್ಲವೆಂದು ಪ್ರತಿಯೊಬ್ಬರ ಬಾಯಿಂದಲೂ ಬರುವಂತಹ ಶುದ್ಧ ಹಾಗೂ ಶುಭ್ರ ವಾತಾವರಣದೊಂದಿಗೆ ಪಟ್ಟಾಭಿಷೇಕ ಕಾರ್ಯಕ್ರಮ ನಡೆಯಿತು. ಬೆಂಗಳೂರಿನಿಂದ ಧಾರವಾಡದವರೆಗೆ ಸುಮಾರು 20,000 ಶಿಷ್ಯ ಮಂಡಳಿ ಸೇರಿತ್ತು.